ಇವತ್ತು ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ 11ನೇ ತಾರೀಕಿನಿಂದ 14ನೇ ತಾರೀಕು ಏನು ಕೋವಿಡ್ ನ ಲಸಿಕಾ ಉತ್ಸವವನ್ನು ಆಚರಣೆ ಮಾಡುತ್ತಾ ಇದ್ದೀವಿ ಮಾನ್ಯ ಪ್ರಧಾನಮಂತ್ರಿಗಳ ಸೂಚನೆಯಂತೆ ಇಡೀ ದೇಶದಲ್ಲಿ ನಡೆಯತಾ ಇದೆ ಕರ್ನಾಟಕದಲ್ಲಿ ಇಲ್ಲಿಂದ ಪ್ರಾರಂಭ ಮಾಡಿದೀವಿ ಇಲ್ಲಿಂದ ಚಾಲನೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಯಂತೆ ಎಲ್ಲ ಧರ್ಮಗಳ ಮಹಿಳೆಯರು ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ ಸಾಮಾಜಿಕ ಸುಧಾರಕರು ಆಗಿದ್ದಂತ ಮಹಾತ್ಮ ಜ್ಯೋತಿ ಬಾಪುಲೆ ಅವರ ಇಡೀ ಜೀವನದಲ್ಲಿ ಶಿಕ್ಷಣಕ್ಕೆ ಮತ್ತು ವಿಶೇಷವಾಗಿ ಮಹಿಳಾ ಸಬಲೀಕರಣಕ್ಕೆ ಹೋರಾಟ ಮಾಡಿದಂತ ಮಹಾನುಭಾವರು ಅವರ ಒಂದು ಜಯಂತಿಯಂದು ಮಹಿಳೆಯರಿಗೆ ಹೆಚ್ಚು ಕೊಡಬೇಕು ಅನ್ನುವಂತ ಆಲೋಚನೆಯಿಂದ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸಾಂಕೇತಿಕವಾಗಿ ಎಲ್ಲ ಧರ್ಮಗಳಲ್ಲಿ ಇರತಕ್ಕಂತ ಮಹಿಳೆಯರನ್ನು ಆಯ್ಕೆ ಮಾಡಿ ಅಲ್ಪಸಂಖ್ಯಾತ ಹಿಂದೂ ಕ್ರಿಶ್ಚಿಯನ್ ಹೀಗೆ ಸಿಕ್ಕು ಎಲ್ಲ ಮಹಿಳೆಯರನ್ನು ಕೂಡ ಸಾಂಕೇತಿಕವಾಗಿ ಇವತ್ತು ಅವರನ್ನ ಅವರಿಗೆ ಲಸಿಕೆಯನ್ನು ಹಾಕೋದ್ರ ಮೂಲಕ ಚಾಲನೆಯನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಎಲ್ಲ ಕ್ರಮಗಳ ಬಗ್ಗೆ ಕೂಡ ನೆನ್ನೆ ರಾತ್ರಿ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಕರೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಳ್ಳತಾ ಇರತಕ್ಕಂತ ನಿರ್ಧಾರಗಳು ಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಕೆಲವು ಪ್ರದೇಶಗಳಲ್ಲಿ ಅದನ್ನ ಹೆಚ್ಚು ಮಾಡುವಂತ ಅವಶ್ಯಕತೆ ಕೂಡ ಇದೆ ಅನ್ನುವಂತ ಸಲಹೆಯನ್ನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಖಂಡಿತವಾಗಿ ಕೂಡ ಅತಿ ಹೆಚ್ಚು ಅಗತ್ಯ ಬೇಕಾದಷ್ಟು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಸ್ ಅನ್ನು ಕೂಡ ನಾವು ಹೆಚ್ಚು ಮಾಡುತ್ತೇವೆ ಇನ್ನಷ್ಟು ಗಂಭೀರವಾಗಿರತಕ್ಕಂತ ಚಿಂತನೆಯನ್ನು ಮಾಡಿ ಈಗಾಗಲೇ ನಾನು ವಿಷನ್ ಗ್ರೂಪ್ ಅನ್ನು ಟೆಕ್ನಿಕಲ್ ಕಮಿಟಿ ಎಕ್ಸ್ಪರ್ಟ್ಸ್ ಅನ್ನು ಕೂಡ ಈಗಾಗಲೇ ನಾನು 11 ಗಂಟೆಯಲ್ಲಿ ವಿಧಾನಸಭೆ ಅಲ್ಲಿ ಭಾನುವಾರ ಆದರೂ ಕೂಡ ನಾನು ಸಭೆಗೆ ಆಹ್ವಾನ ಕೊಟ್ಟಿದ್ದೇನೆ ಅವರ ಒಂದು ಸಲಹೆಗಳನ್ನು ಕೂಡ ಪಡೆದು ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡಿಕೊಂಡು ಇನ್ನಷ್ಟು ಬಿಗಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಆದಷ್ಟು ಶೀಘ್ರದಲ್ಲಿ ಎರಡನೇ ಅಲೆಯನ್ನು ಮಣಿಸುವಂಥ ಕೆಲಸ ಮಾಡಬೇಕು ಸರಿ ಲಸಿಕಾ ಉತ್ಸವದಲ್ಲಿ ಎಷ್ಟು ಲಸಿಕೆ ಕೊಡಬೇಕು ಅನ್ನೋ ಪ್ಲಾನ್ ಇಟ್ಕೊಂಡಿದ್ದೀರಾ ಇದು ಸಂಖ್ಯೆಗಿಂತ ಹೆಚ್ಚಾಗಿ ನಾನು ಈಗಾಗಲೇ ನನ್ನ ಭಾಷಣದಲ್ಲಿ ಹೇಳಿದ್ದೀನಿ ಇದು ಸಾಂಕೇತಿಕವಾಗಿ ಈಗ ಕಳೆದ ಎರಡೂವರೆ ತಿಂಗಳಿಂದ ಲಸಿಕೆ ಅಭಿಯಾನ ಆಗಿದೆ ಇವತ್ತು 11 ರಿಂದ 14ನೇ ತಾರೀಕು ಯಾಕೆ ಲಸಿಕಾ ಉತ್ಸವ ಅಂತಂದ್ರೆ ಇಬ್ಬರು ಕೂಡ ಬಹಳ ದೊಡ್ಡ ಸಾಮಾಜಿಕ ಸುಧಾರಕರು ಒಬ್ಬರು ಸಮಾನತೆಗಾಗಿ ಇಡಿ ಜೀವನವನ್ನ ಅವರು ಮುಡುಪಾಗಿಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ 14ನೇ ತಾರೀಕಾದ್ರೆ ಮಹಿಳಾ ಸಬಲೀಕರಣ ಶಿಕ್ಷಣ ಈ ರೀತಿಯ ಹೋರಾಟಗಳಿಗೆ ಜ್ಯೋತಿ ಬಾಪುಲೆ ಅವರಿದ್ದಾರೆ ಇವರಿಬ್ಬರು ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ಲಸಿಕಾ ಉತ್ಸವ ಅಂತ ಇಟ್ಕೊಂಡು ನೀವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಹೊರತು ಇಟ್ ಈಸ್ ನಾಟ್ ಅಬೌಟ್ ಹೌ ಮೆನಿ ನಂಬರ್ಸ್ ಇಟ್ ಈಸ್ ಕಟ್ ಅಕ್ರಾಸ್ ಆಲ್ ಸೆಕ್ಷನ್ಸ್ ಆಫ್ ದ ಸೊಸೈಟಿಗೆ ಇದು ಸಂದೇಶ ತಲುಪಬೇಕು ಈ ಲಸಿಕೆ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕತೆ ಇದೆ 45 ವರ್ಷ ಮೇಲ್ಪಟ್ಟು ಅರ್ಹ ವ್ಯಕ್ತಿಗಳಿಗೆ ಯಾವುದೇ ಧರ್ಮದವರು ಇರ್ಬೋದು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು ಇರ್ಬೋದು ಯಾವುದೇ ಭಾಷಿಕರಾಗಿರ್ಬೋದು ಅಂತಸ್ತು ಕೂಡ ಅಡ್ಡಿ ಬರೋದಿಲ್ಲ ಹಾಗಾಗಿ ಇದು ಎಲ್ರಿಗೂ ಕೂಡ ಬೇಕಾಗಿರ್ತಕ್ಕಂತಹ ಸುರಕ್ಷತಾ ಮಾರ್ಗ ಒಂದು ಲಸಿಕೆ ಅನ್ನೋದು ಜನರಿಗೆ ಮುಟ್ಟುವಂಥ ಕೆಲಸ ಆಗಬೇಕಾಗಿದೆ ಅದನ್ನು ನಾವು ಯಥಾವತ್ತಾಗಿ ಈ ರಾಜ್ಯದಲ್ಲಿ ಸಂದೇಶವನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಈಗ 5 ಜನ ಒಂದು ಸಮುಚ್ಚಯದಲ್ಲಾಗಲಿ ಒಂದು ಏರಿಯಾದಲ್ಲಾಗಲಿ ಯಾರಿಗೆ 5 ಜನಕ್ಕೆ ಪಾಸಿಟಿವ್ಸ್ ಬರುತ್ತೆ ಅಂಥದ್ದು ಆ ಸಮುಚ್ಚಯ ಅಥವಾ ಆ ರೀತಿಯಲ್ಲಿ ಫ್ಲ್ಯಾಟು ಆ ರೀತಿಯಲ್ಲಿ ಅಪಾರ್ಟ್ಮೆಂಟು ಅದನ್ನು ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಅಂತ ನಾವು ಮಾಡಬೇಕು ಅದನ್ನು ಮಾಡ್ತೀವಿ ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ಲ ನಾನು ರಾತ್ರಿ ಹೋದಂಥದ್ದು ಮುಖ್ಯವಾಗಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಗಳ ಬಗ್ಗೆ ಪರಿಶೀಲಿಸಬೇಕು ಮತ್ತು ನಮ್ಮ 108 ಏನು ಆಂಬ್ಯುಲೆನ್ಸ್ಗಳಿದೆ ಇದರ ಸೇವೆ ಯಾವ ರೀತಿ ಇದೆ ತೊಂದರೆ ಆಗ್ತಾ ಇದೆಯಾ ಜನರಿಗೆ ಇದರಿಂದ ಅನ್ನುವಂಥ ವಿಚಾರದ ಬಗ್ಗೆ ಖುದ್ದಾಗಿ ರಾತ್ರಿ ಹೋದರೆ ಇನ್ನೂ ಕೂಡ ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತೆ ಅಂತೇಳಿ ಹಠಾತ್ತಾಗಿ ಹೋಗಿದ್ದೇನೆ
ಕೆಲವು ಮಾಹಿತಿಗಳು ಸಿಕ್ಕಿದೆ, ಕೆಲವು ನ್ಯೂನತೆಗಳು ಕಂಡುಬಂದಿದೆ. ಇದೆಲ್ಲದಕ್ಕೂ ಕೂಡ ಸರಿ ಮಾಡುವಂತದ್ದು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸರ್, ಈಗ ಡೈಲಿ ಕೇಸಸ್ ಹತ್ತತ್ರ 7000 ಏನು ಆತ್ರ ಕೇಸ್ ಆಗ್ತಿದೆ. ಈಗ ನೈಟ್ ಕರ್ಫ್ಯೂನ ಜಾರಿಗೆ ಮಾಡಿದ್ರ, ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ಲಾಕ್ಡೌನ್ ಅಂತ ಚಿಂತನೆ ಕೂಡ ಸರ್ಕಾರದಲ್ಲಿ ಇದೆ. ನೋಣ, ಲೆಟ್ ಅಸ್ ನಾಟ್ ಜಂಪ್ ಟು ಇಟ್ ಒನ್ ಸ್ಟೆಪ್ ಅಟ್ ಒನ್ಸ್ ಅಂತ ಅಲ್ವಾ, ಒಂದೊಂದು ಸ್ಟೆಪ್ ಇಡಬೇಕಾಗ್ತದೆ. ನಾವೆಲ್ಲ ಕೂಡ ಜನರು ಜಾಗೃತರಾಗಿದ್ರೆ ನಾವು ಯಾವ ಲಾಕ್ಡೌನ್ ಕೂಡ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಆರ್ಥಿಕ ಚಟುವಟಿಕೆಗಳನ್ನು ನಿರ್ಬಂಧ ಮಾಡುವಂಥ ಅಗತ್ಯ ಬರಲ್ಲ. ಆದರೆ ಸಾರ್ವಜನಿಕರ ಮೇಲೂ ಕೂಡ ಜವಾಬ್ದಾರಿ ಇದೆ. ಅವರು ಮತ್ತು ಸರ್ಕಾರ ಒಂದು ಸಹಭಾಗಿತ್ವದಲ್ಲಿ ನಾವು ಈ ನಿಯಂತ್ರಣವನ್ನು, ಕರೋನಾ ನಿಯಂತ್ರಣವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಇರ್ತೇವೆ. ಇಲ್ಲ ಅಂತಂದರೆ ತಾವು ಹೇಳಿದಂಗೆ ಎಲ್ಲ ದೇಶಗಳಲ್ಲಿ ಕೂಡ ಅನುಸರಿಸಿದ್ದಾರೆ ಲಾಕ್ಡೌನ್ಗಳನ್ನು. ಯಾಕೆಂದರೆ ಒಂದು ಸೈಕಲ್ ಅಂತ ಏನು ಕರಿತೀವಿ, ಆ ಸೈಕಲನ್ನು ಮುರಿಬೇಕು ಅಂತಂದರೆ 10 ದಿವಸ 15 ದಿವಸಗಳು ಕೆಲವು ಕಡೆ ಅನೇಕ ದೇಶಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಲಾಕ್ಡೌನ್ ಒಂದೇ ಪರ್ಯಾಯ ಅಂತ ಮಾಡಿದ್ದಾರೆ. ಎಲ್ಲಿ ಸಾರ್ವಜನಿಕರು, ಪ್ರಜೆಗಳು ಸರ್ಕಾರದ ಮಾತು ಕೇಳದಿರಾ, ಅವರು ಉದಾಸೀನ ಮಾಡಿದರೆ ಅಂಥ ಕಡೆ ಎಲ್ಲ ಕೂಡ ಲಾಕ್ಡೌನ್ ಬಂದಿದೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗದಿರ ಇರಲಿ. ಈಗ ನಿನ್ನೆ ನಾನು ನೋಡಿದೆ ಮಹಾರಾಷ್ಟ್ರದಲ್ಲಿ 3 ದಿವಸ ಶುಕ್ರವಾರ ರಾತ್ರಿ ಪ್ರಾರಂಭ ಆಗಿದ್ದು ಸೋಮವಾರದವರೆಗೂ ಕೂಡ ಲಾಕ್ಡೌನ್ ಇದೆ. ಅಲ್ಲೊಂದು ಗಾಡಿ ಓಡಾಡ್ತಾ ಇರಲಿಲ್ಲ, ನಾನು ನೋಡಿದ್ದೀನಿ. ಆ ಪರಿಸ್ಥಿತಿ ನಮ್ಮಲ್ಲಿ ಬರೋದು ಬೇಡ ಅಂತೇಳಿ ನಾನು ಜನರಿಗೆ ಮನವಿಚರಿಕೆ ಕ್ರಮಗಳನ್ನು, ಸರ್ಕಾರ ನೀಡುವಂತಹ ಮಾರ್ಗಸೂಚಿಯನ್ನು ಯಥಾವತ್ತಾಗಿ ಪಾಲನೆ ಮಾಡಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿ. ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಇವತ್ತು ಆರ್ಥಿಕ ಚಟುವಟಿಕೆಗಳು ಕೂಡ ಮುಂದುವರಿಬೇಕಂತಂದ್ರೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ. ಮಹಾರಾಷ್ಟ್ರದಿಂದ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಿಮಗೆ ನೋಡಿ ಹೇಳಿರ್ತೀನಿ, 2.5 ಕೋಟಿಗಿಂತ ಹೆಚ್ಚು ಟೆಸ್ಟ್ಗಳು ಇಲ್ಲಿವರೆಗೂ ಕೂಡ ಆಗಿದೆ. ಈಗಾಗಲೇ ನಾನು ಬೆಂಗಳೂರಿನಲ್ಲಿ 80,000 ದಿಂದ 1 ಲಕ್ಷ ಟಾರ್ಗೆಟ್ ಅನ್ನು ಕೊಟ್ಟಿದ್ದೀನಿ. ಅದೇ ರೀತಿಯೇ ಬೇರೆ ಇಡೀ ರೆಸ್ಟ್ ಆಫ್ ಕರ್ನಾಟಕ ಅದು ಕೂಡ 50,000 ರಿಂದ 75,000 ವರೆಗೂ ಕೂಡ ಟಾರ್ಗೆಟನ್ನು ಕೊಟ್ಟಿದ್ದೀವಿ. ಹಾಗಾಗಿ ಅತಿ ಹೆಚ್ಚು ಟೆಸ್ಟನ್ನು ಮಾಡಿ ಅತಿ ಬೇಗ ನಾವು ಸೋಂಕಿತರನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಬೇಕು. ಅವರನ್ನು ಸಸ್ಪೆಂಡ್ ಮಾಡಿದ್ದಾಯ್ತು. ಯಾವುದೋ ಒಬ್ಬ ಡಿ ಗ್ರೂಪ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಸೇರಿರ್ತಕ್ಕಂಥವರು, ಅವ್ರ ಮೇಲೆ FIR ಕೂಡ ಆಗಿದೆ. ಅಂಥದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋದು ಇಲ್ಲ ಸರ್ಕಾರ. ಇವತ್ತು ಭಾಳ ಜನರನ್ನು ನಾವು ತಗೊಳ್ಬೇಕಾಗಿದ್ದರಿಂದ ಕೆಲವ್ರನ್ನ ಕಾಂಟ್ರಾಕ್ಟ್ ಬೇಸಿಸು, ನಾವು ಡಿ ಗ್ರೂಪ್ಸು ಇದನ್ನೆಲ್ಲ ತಗೊಳ್ನಿರೋದ್ರಿಂದ ಅವ್ರು ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ, ಅದು ಕಂಡು ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದೇ ಅಲ್ಲ, ಅವ್ರನ್ನ ಕೆಲಸದಿಂದ ತೆಗೆದಾಕಿ FIR ಕೂಡ ಅವ್ರ ಮೇಲೆ ರಿಜಿಸ್ಟರ್ ಮಾಡಿ. ಇಲ್ಲ ನಂಗೆ ಗೊತ್ತಿಲ್ಲ, ನಾನು ವಿಚಾರಿಸ್ತೀನಿ.